ಡಿ ಕೆ ಶಿವಕುಮಾರ್ ಅವರ ವಿರುದ್ಧದ ಅಕ್ರಮ ಆಸ್ತಿ ಗಳಿಕೆ ಕೇಸ್ ಇವತ್ತು ಹೈಕೋರ್ಟ್ನಲ್ಲಿ ವಿಚಾರಣೆಗೆ ಬಂತು. ಡಿ ಕೆ ಶಿವಕುಮಾರ್ ವಿರುದ್ಧದ ಸಿಬಿಐ ತನಿಖೆಯನ್ನ ವಾಪಸ್ ಪಡೆದಿತ್ತು ಕರ್ನಾಟಕ ಸರ್ಕಾರ. ನವೆಂಬರ್ 23ನೇ ತಾರೀಕು ಕ್ಯಾಬಿನೆಟ್ನಲ್ಲಿ ಸಿಬಿಐ ತನಿಖೆಗೆ ಕೊಟ್ಟಿದ್ದಂತಹ ಅನುಮತಿಯನ್ನು ವಾಪಸ್ ಪಡೆದಿತ್ತು. ಅದನ್ನು ಪ್ರಶ್ನೆ ಮಾಡಿ ಸಿಬಿಐ ಪರ ವಕೀಲರು ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಜೊತೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ರು ಕೂಡ ಹೈಕೋರ್ಟ್ನಲ್ಲಿ ಕೇಸನ್ನು ದಾಖಲಿಸಿದ್ದಾರೆ. ಈ ಪ್ರಕರಣದ ವಿಚಾರಣೆ ಇವತ್ತು ನಡೀತು. ಹೈ ವೋಲ್ಟೇಜ್ ವಾದ ಪ್ರತಿವಾದಕ್ಕೆ ಸಾಕ್ಷಿಯಾಯಿತು ಇವತ್ತು ಹೈಕೋರ್ಟ್. ಲೋಕಾಯುಕ್ತ ತನಿಖೆಗೆ ನವೆಂಬರ್ 23ನೇ ತಾರೀಕು ರಾಜ್ಯ ಸರ್ಕಾರ ಡಿ ಕೆ ಶಿ ವಿರುದ್ಧದ ಕೇಸ್ ತನಿಖೆಯನ್ನು ಸಿಬಿಐನಿಂದ ವಾಪಸ್ ಪಡೆಯುತ್ತೆ. ಡಿಸೆಂಬರ್ 22ನೇ ತಾರೀಕು ಸಿಬಿಐ ತನಿಖೆಗೆ ಆದೇಶವನ್ನು ಸಿಬಿಐ ತನಿಖೆಯಿಂದ ಲೋಕಾಯುಕ್ತ ತನಿಖೆಗೆ ಆದೇಶವನ್ನು ಮಾಡಿತ್ತು. ಈ ಲೋಕಾಯುಕ್ತ ತನಿಖೆಗೆ ತಡೆ ನೀಡಬೇಕು ಅಂತ ಸಿಬಿಐನ ವಕೀಲರು ವಾದವನ್ನು ಮಾಡಿದರು. ಸಿಬಿಐ ತನಿಖೆಗೆ ತಡೆ ನೀಡಬೇಕು ಅಂತ ಅಡ್ವೊಕೇಟ್ ಜನರಲ್ ವಾದ ಮಾಡಿದರೆ, ರಾಜ್ಯ ಸರ್ಕಾರ ಮಾಡಿರುವಂತಹ ಲೋಕಾಯುಕ್ತ ಆದೇಶ ಮತ್ತು ಲೋಕಾಯುಕ್ತದ ತನಿಖೆಗೆ ತಡೆ ಕೊಡಬೇಕು ಅಂತ ಸಿಬಿಐ ವಾದ ಮಾಡಿತು. ಸಿಬಿಐನ ತನಿಖೆಗೆ ರಾಜ್ಯ ಸರ್ಕಾರ ತಡೆ ಕೊಡಬೇಕು ಅಂತ ವಾದ ಮಾಡಿದರೆ ರಾಜ್ಯ ಸರ್ಕಾರದ ಕಡೆಯಿಂದ, ಲೋಕಾಯುಕ್ತದ ತನಿಖೆಗೆ ತಡೆ ಕೊಡಬೇಕು ಅಂತ ಸಿಬಿಐನವರು ಹೈಕೋರ್ಟ್ನ ಮುಂದೆ ವಾದವನ್ನು ಮಾಡಿದರು. ಇದರ ಮಧ್ಯೆ ಕ್ಯಾಬಿನೆಟ್ನ ನಿರ್ಣಯ ಅಕ್ರಮ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಪರ ವಕೀಲರು ವಾದವನ್ನು ಮಂಡಿಸ್ತಾರೆ. ಸಿಬಿಐ ಪರ ವಕೀಲರು, ಯತ್ನಾಳ್ ಪರ ವಕೀಲರು ಮತ್ತು ಅಡ್ವೊಕೇಟ್ ಜನರಲ್ ಮಧ್ಯೆ ವಾದ ಮತ್ತು ಪ್ರತಿವಾದ ನಡೆಯುತ್ತೆ ಹೈಕೋರ್ಟ್ನಲ್ಲಿ. ಎಲ್ಲ ವಾದವನ್ನು ಪ್ರತಿವಾದವನ್ನು ಆಲಿಸಿದಂತಹ ನ್ಯಾಯಮೂರ್ತಿಗಳು ಯಾವುದೇ ಆದೇಶವನ್ನು ಕೊಡದೆ ಮುಖ್ಯ ನ್ಯಾಯಮೂರ್ತಿಗಳ ಪೀಠಕ್ಕೆ ಕೇಸನ್ನು ವರ್ಗಾವಣೆ ಮಾಡ್ತಾರೆ. ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳ ಪೀಠ ಈ ಕೇಸ್ನ ವಿಚಾರಣೆಯನ್ನು ಮುಂದಿನ ದಿನದಲ್ಲಿ ನಡೆಸುತ್ತೆ. ಸರ್ಕಾರದ ಆದೇಶ, ಸಿಬಿಐನ ತನಿಖೆ, ಮತ್ತೊಂದು ಲೋಕಾಯುಕ್ತದಲ್ಲಿ ತನಿಖೆ, ಕ್ಯಾಬಿನೆಟ್ನ ನಿರ್ಣಯ, ಈ ಎಲ್ಲವನ್ನೂ ಪ್ರಶ್ನೆ ಮಾಡಿರೋದ್ರಿಂದಾಗಿ ಸಾಂವಿಧಾನಿಕ ಪ್ರಶ್ನೆ ಉದ್ಭವ ಆಗುತ್ತೆ. ಆ ಕಾರಣದಿಂದಾಗಿ ಇದು ವಿಸ್ತೃತ ಪೀಠದಲ್ಲಿ ನಿರ್ಧಾರ ಆಗಬೇಕು. ಆ ಪೀಠದ ಬಗ್ಗೆ ಸಿಜೆ ಮುಖ್ಯ ನ್ಯಾಯಮೂರ್ತಿಗಳು ನಿರ್ಧಾರ ಮಾಡಲಿ ಅಂತ ಏಕಸದಸ್ಯ ಪೀಠ ಇಂದು ತೀರ್ಮಾನ ಮಾಡಿದೆ. ಇವತ್ತು ಸಿಬಿಐನ ಪರ ವಕೀಲರು ವಾದವನ್ನು ಮಾಡಿದರು ಹೈಕೋರ್ಟ್ನಲ್ಲಿ. ಸಿಬಿಐ ತನಿಖೆ ವಾಪಸ್ ಪಡೆಯುವ ಅಧಿಕಾರ ಸರ್ಕಾರಕ್ಕೆ ಇಲ್ಲ ಅಂತ ಸಿಬಿಐ ಪರ ವಕೀಲರು ಹೈಕೋರ್ಟ್ನಲ್ಲಿ ವಾದವನ್ನು ಮಾಡಿದರು. ಈಗಾಗಲೇ ಸಿಬಿಐ FIR ಅನ್ನು ದಾಖಲು ಮಾಡಿದೆ. ತನಿಖೆಯನ್ನು ಬಹುತೇಕ ಪೂರ್ಣ ಹಂತಕ್ಕೆ ಬರುವಂಥ ತನಿಖೆಯನ್ನು ಮಾಡ್ತಿದೆ. ಈ ಹಂತದಲ್ಲಿ ಲೋಕಾಯುಕ್ತದವರು ಮತ್ತೊಂದು FIR ಮಾಡೋದಕ್ಕೆ ಸಾಧ್ಯವಿಲ್ಲ. ಒಂದು ತನಿಖಾ ಏಜೆನ್ಸಿ ಇನ್ವೆಸ್ಟಿಗೇಷನ್ ಮಾಡ್ತಿರುವಂತಹ ಪ್ರಕರಣದಲ್ಲಿ ಮತ್ತೊಂದು ತನಿಖಾ ಏಜೆನ್ಸಿ ಅದೇ ಕೇಸ್ನಲ್ಲಿ ಮತ್ತೊಂದು FIR ಮಾಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅಂತ ವಾದ ಮಾಡಿತು. ಸಿಬಿಐನ ಪರ ವಕೀಲ ಪ್ರಸನ್ನ ಕುಮಾರ್ ಹೈಕೋರ್ಟ್ನಲ್ಲಿ ವಾದವನ್ನು ಮಾಡಿದ್ರು. ಕ್ಯಾಬಿನೆಟ್ನ ನಿರ್ಣಯವನ್ನು ಪ್ರಶ್ನೆ ಮಾಡಿದ್ರು. ಇದೇ ಸಂದರ್ಭದಲ್ಲಿ ಯತ್ನಾಳ್ ಪರ ವಕೀಲರು ಕೂಡ ಕ್ಯಾಬಿನೆಟ್ನ ನಿರ್ಣಯವನ್ನು ಪ್ರಶ್ನೆ ಮಾಡ್ತಾರೆ. ಕ್ಯಾಬಿನೆಟ್ ಆದೇಶ ಸರಿ ಇಲ್ಲ ಅಂತ ವಾದ ಮಾಡ್ತಾರೆ. ಆಗ ನ್ಯಾಯಮೂರ್ತಿ ಕೃಷ್ಣ ಎಸ್ ದೀಕ್ಷಿತ್ ಅವರು ಯತ್ನಾಳ್ ಪರ ವಕೀಲರಿಗೆ ಪ್ರಶ್ನೆಯನ್ನು ಕೇಳ್ತಾರೆ. ಕ್ಯಾಬಿನೆಟ್ ಆದೇಶ ಪ್ರಶ್ನಿಸುವ ಅಧಿಕಾರ ಯತ್ನಾಳ್ ಅವರಿಗೆ ಇದೆಯಾ ಅಂತ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡ್ತಾರೆ. ನೀವು ಯಾವ ಕಾನೂನಿನ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ್ದೀರಿ ಅಂತ ಯತ್ನಾಳ್ ಪರ ವಕೀಲರಿಗೆ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಪ್ರಶ್ನೆಯನ್ನು ಮಾಡ್ತಾರೆ. ಆಗ ಯತ್ನಾಳ್ ಪರ ವಕೀಲರು ನ್ಯಾಯಮೂರ್ತಿಗಳಿಗೆ ಉತ್ತರವನ್ನು ಕೊಡ್ತಾರೆ. ಯತ್ನಾಳ್ ಪರವಾಗಿ ವಾದ ಮಾಡೋದಕ್ಕೆ ಬಂದಂತಹ ವಕೀಲರು ದಳವಾಯಿ ಅವರು ವಾದ ಮಾಡ್ತಾರೆ. DCM ಡಿ ಕೆ ಶಿವಕುಮಾರ್ ಅವರ ರಕ್ಷಣೆಗಾಗಿ ಕ್ಯಾಬಿನೆಟ್ ಈ ನಿರ್ಧಾರ ಮಾಡಿದೆ. ಆರೋಪಿ ಡಿ ಕೆ ಶಿವಕುಮಾರ್ ಅವರೇ ಕ್ಯಾಬಿನೆಟ್ನಲ್ಲಿದ್ದಾರೆ. ಹಾಗಾಗಿ ಆರೋಪಿ ಡಿ ಕೆ ಶಿವಕುಮಾರ್ ಅವರೇ ಕ್ಯಾಬಿನೆಟ್ನ ಸದಸ್ಯರು. ಅವರೇ ಸದಸ್ಯರಾಗಿರುವಂತಹ ಕ್ಯಾಬಿನೆಟ್ನಲ್ಲಿ ಅವರದ್ದ ವಿರುದ್ಧದ ಕೇಸನ್ನು ವಾಪಸ್ ತೆಗೆದುಕೊಳ್ಳುವಂತಹ ನಿರ್ಧಾರ ಆಗಿದೆ. ಹೀಗಾಗಿ ಇದು ಅಕ್ರಮ ಆಗುತ್ತೆ ಅಂತ ಯತ್ನಾಳ್ ಪರ ವಕೀಲ ದಳವಾಯಿ ವಾದವನ್ನು ಮಂಡಿಸಿದ್ರು. ಈ ಸಂದರ್ಭದಲ್ಲಿ AJ ಇರೋದಿಲ್ಲ ಕೋರ್ಟ್ನಲ್ಲಿ. AJ ಅವರನ್ನು ಕೋರ್ಟ್ ಹಾಲ್ಗೆ ಬರೋದಕ್ಕೆ ಹೇಳಲಾಗುತ್ತೆ. ಆನಂತರ ಕೆಲ ಕಾಲ ವಿಚಾರಣೆಯನ್ನು ಮುಂದೂಡಲಾಗುತ್ತೆ. AJ ಶಶಿಕಿರಣ್ ಶೆಟ್ಟಿ ಹಾಜರಾಗ್ತಾರೆ. ಕೆಲ ಕಾಲದ ನಂತರ ವಿಚಾರಣೆ ಮತ್ತೆ ಆರಂಭ ಆಗುತ್ತೆ.
ಸರ್ಕಾರದ ಪರವಾಗಿ ವಾದ ಮಾಡೋದಕ್ಕೆ ಎಜೆ ಶಶಿಕಿರಣ್ ಶೆಟ್ಟಿ ಬರ್ತಾರೆ ಕೋರ್ಟ್ ಹಾಲ್ಗೆ. ಆಗ ಕ್ಯಾಬಿನೆಟ್ ಆದೇಶವನ್ನು ಪ್ರಶ್ನಿಸುವ ಅಧಿಕಾರ ಯತ್ನಾಳ್ ಅವರಿಗೆ ಇಲ್ಲ ಅಂತ ಸರ್ಕಾರದ ಅಡ್ವೊಕೇಟ್ ಜನರಲ್ ವಾದ ಮಾಡ್ತಾರೆ. ರಾಜಕೀಯ ದುರುದ್ದೇಶ ಇದೆ, ಯತ್ನಾಳ್ ಅವರು ಸಲ್ಲಿಸಿರುವಂತಹ ಅರ್ಜಿಯಲ್ಲಿ ರಾಜಕೀಯ ದುರುದ್ದೇಶ ಇದೆ ಅಂತ ವಾದವನ್ನು ಮಾಡ್ತಾರೆ. ಅರ್ಜಿದಾರರ ವಿರುದ್ಧ ಡಿ ಕೆ ಶಿವಕುಮಾರ್ ಅವರು ಪ್ರಕರಣವನ್ನು ದಾಖಲಿಸಿದ್ದಾರೆ, ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕಿದ್ದಾರೆ. ಡಿ ಕೆ ಶಿವಕುಮಾರ್ ಯತ್ನಾಳ್ ವಿರುದ್ಧ ಒಂದು ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕಿದ್ದಾರೆ. ಆ ಕೇಸ್ ಇನ್ನೂ ವಿಚಾರಣೆ ಹಂತದಲ್ಲಿದೆ ಇದೇ ಕೋರ್ಟ್ನಲ್ಲಿ. ಇಂತಹ ಸಂದರ್ಭದಲ್ಲಿ ಯತ್ನಾಳ್ ರಾಜಕೀಯ ದ್ವೇಷಕ್ಕಾಗಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ, ಅವರ ಅರ್ಜಿಯನ್ನು ವಜಾ ಮಾಡಬೇಕು ಅಂತ ಅಡ್ವೊಕೇಟ್ ಜನರಲ್ ವಾದವನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ಹೈಕೋರ್ಟ್ನ ನ್ಯಾಯಮೂರ್ತಿಗಳು ಸಿ ಬಿ ಐ ಪರ ವಕೀಲರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಸರ್ಕಾರ ಸಿ ಬಿ ಐ ತನಿಖೆಗೆ ಕೊಟ್ಟಂತಹ ಅನುಮತಿಯನ್ನು ವಾಪಸ್ ಪಡೆದಿದೆ ಡಿ ಕೆ ಶಿವಕುಮಾರ್ ಅವರ ಅಕ್ರಮ ಆಸ್ತಿ ಗಳಿಕೆ ಕೇಸ್ನಲ್ಲಿ. ಸರ್ಕಾರದ ನಿರ್ಧಾರವನ್ನು ಪ್ರಶ್ನಿಸುವಂತಹ ಅಧಿಕಾರ ಸಿ ಬಿ ಐಗೆ ಇದೆಯಾ ಅಂತ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಪ್ರಶ್ನೆ ಮಾಡ್ತಾರೆ. ಈ ಪ್ರಶ್ನೆಗೆ ಸಿ ಬಿ ಐ ಪರ ವಕೀಲರು ಉತ್ತರ ಕೊಡ್ತಾರೆ, ಹೌದು ನಮಗೆ ಅಧಿಕಾರ ಇದೆ ಅಂತ ವಾದ ಮಾಡ್ತಾರೆ ಸಿ ಬಿ ಐನ ಪರ ವಕೀಲ ಪ್ರಸನ್ನ ಕುಮಾರ್. ತನಿಖೆ ಅನುಮತಿ ಹಿಂಪಡೆಯುವ ಅಧಿಕಾರ ಕ್ಯಾಬಿನೆಟ್ಗೆ ಇಲ್ಲ, ತನಿಖೆಗೆ ಅನುಮತಿ ಕೊಟ್ಟಿದ್ದು ಬಿ ಎಸ್ ವೈ ಸರ್ಕಾರ, ತನಿಖೆಗೆ ಕೊಟ್ಟಂತಹ ಅನುಮತಿಯನ್ನು ವಾಪಸ್ ಪಡೆದದ್ದು ಸಿದ್ದರಾಮಯ್ಯನವರ ಸರ್ಕಾರ. ಹಾಗಾಗಿ ತನಿಖೆಗೆ ಅನುಮತಿ ಕೊಟ್ಟ ನಂತರ ಹಿಂಪಡೆಯುವ ಅಧಿಕಾರ ಕ್ಯಾಬಿನೆಟ್ಗಿಲ್ಲ ಅಂತ ವಾದ ಮಾಡ್ತಾರೆ. ಲೋಕಾಯುಕ್ತ ಪೊಲೀಸರು ಈಗ ನಡೆಸ್ತಿರುವಂತಹ ತನಿಖಾ ಪ್ರಕ್ರಿಯೆಗೆ ತಡೆ ನೀಡಬೇಕು ಅಂತ ಸಿ ಬಿ ಐ ವಾದವನ್ನು ಮಾಡುತ್ತೆ. ಒಮ್ಮೆ ಕೊಟ್ಟ ಒಪ್ಪಿಗೆಯನ್ನು ಮತ್ತೆ ವಾಪಸ್ ಪಡೆಯೋದಕ್ಕೆ ಸಾಧ್ಯವಿಲ್ಲ ಅಂತ ಸಿ ಬಿ ಐ ಪರ ವಕೀಲರು ವಾದವನ್ನು ಮಾಡ್ತಾರೆ. ಇಷ್ಟೆಲ್ಲ ವಾದ ಮತ್ತು ಪ್ರತಿವಾದವನ್ನು ಆಲಿಸಿದ ನಂತರ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಅವರು ಈ ಕೇಸ್ನ ವಿಚಾರಣೆ ಮುಖ್ಯ ನ್ಯಾಯಮೂರ್ತಿಗಳ ಪೀಠದಲ್ಲಿ ಆಗಲಿ, ಏಕಸದಸ್ಯ ಪೀಠದಲ್ಲಿ ಬೇಡ, ವಿಸ್ತೃತ ಪೀಠದಿಂದ ಈ ಕೇಸ್ ಇತ್ಯರ್ಥ ಆಗಬೇಕು, ಯಾಕಂದರೆ ಇಲ್ಲೊಂದಷ್ಟು ಸಂವಿಧಾನಾತ್ಮಕ ಪ್ರಶ್ನೆಗಳಿದ್ದಾವೆ. ಆ ಕಾರಣಕ್ಕೆ ಈ ಕೇಸ್ನ ವಿಚಾರಣೆ ಮುಖ್ಯ ನ್ಯಾಯಮೂರ್ತಿಗಳ ಪೀಠದಲ್ಲಿ ಆಗಲಿ, ಅವರೇ ಪೀಠದ ರಚನೆಯ ನಿರ್ಧಾರವನ್ನು ತೆಗೆದುಕೊಳ್ತಾರೆ, ನ್ಯಾಯಮೂರ್ತಿಗಳ ಸಂಖ್ಯೆಯನ್ನು ಅವರೇ ನಿರ್ಧರಿಸ್ತಾರೆ. ಅದು ಇಬ್ಬರು ನ್ಯಾಯಮೂರ್ತಿಗಳ ಪೀಠವಾ ಅಥವಾ ಮೂವರು ನ್ಯಾಯಮೂರ್ತಿಗಳ ಪೀಠವಾ ಅನ್ನೋದನ್ನು ಮುಖ್ಯ ನ್ಯಾಯಮೂರ್ತಿಗಳು ನಿರ್ಧಾರ ಮಾಡಲಿ ಎಂದರು. ಇವತ್ತು ನಡೆದಂತಹ ವಿಚಾರಣೆಯಲ್ಲಿ ಯಾವುದೇ ನಿರ್ಧಾರವನ್ನು ಹೈಕೋರ್ಟ್ ಮಾಡಿಲ್ಲ ಮುಖ್ಯ ನ್ಯಾಯಮೂರ್ತಿಗಳ ಪೀಠದಲ್ಲಿ. ಮುಂದಿನ ದಿನಗಳಲ್ಲಿ ಈ ಕೇಸ್ ವಿಚಾರಣೆಗೆ ಬರುತ್ತೆ. ನಮ್ಮ ರಿಪೋರ್ಟರ್, ನಮ್ಮ ಕ್ರೈಮ್ ಬ್ಯೂರೋದ ರಿಪೋರ್ಟರ್ ರಮೇಶ್ ಸಂಪರ್ಕದಲ್ಲಿದ್ದಾರೆ ನಮ್ಮ ಜೊತೆ. ರಮೇಶ್, ದೊಡ್ಡ ವಾದ ಪ್ರತಿವಾದಗಳೆಲ್ಲವೂ ಆಗಿದೆ ಹೈಕೋರ್ಟ್ನಲ್ಲಿ, ಇವತ್ತು ಯಾವುದೇ ಆದೇಶ ಬರಲಿಲ್ಲ, ಸಂವಿಧಾನಾತ್ಮಕ ಪ್ರಶ್ನೆಗಳಿದ್ದಾವೆ ಈ ಕೇಸ್ನಲ್ಲಿ, ಹಾಗಾಗಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳು ವಿಚಾರಣೆ ಮಾಡಲಿ ಈ ಕೇಸನ್ನು ಅಂತ ಕೃಷ್ಣ ದೀಕ್ಷಿತ್ ಅವರು ಹೇಳಿದ್ರು. ಯಾವ್ಯಾವ ಪ್ರಶ್ನೆಗಳನ್ನು ಕೃಷ್ಣ ದೀಕ್ಷಿತ್ ಅವರು ಉಲ್ಲೇಖ ಮಾಡಿದ್ರು, ಮತ್ತು ಯತ್ನಾಳ್ ಪರ ವಕೀಲರಿಗೆ ಈ ಆದೇಶವನ್ನು, ಸರ್ಕಾರದ ಆದೇಶವನ್ನು ಪ್ರಶ್ನೆ ಮಾಡೋದಕ್ಕೆ ನಿಮಗೆ ಅಧಿಕಾರವಿದೆಯಾ ಅಂತ ಯಾಕೆ ಕೇಳಿದ್ರು, ಮತ್ತು ಅದೇ ಪ್ರಶ್ನೆಯನ್ನು ಸಿ ಬಿ ಐಗೂ ಕೂಡ ಕೇಳಿದ್ರು. ಹೇಗಿತ್ತು ವಾದ ಮತ್ತು ಪ್ರತಿವಾದ? ಶಶಿಶೇಖರ್, ಇವತ್ತು ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ನಡೆದಂಥ ವಿಚಾರಣೆ ಏನಿತ್ತು ಅದು ತೀರಾ ಹೈ ವೋಲ್ಟೇಜ್ ಆಗಿತ್ತು. ಯಾಕೆಂದರೆ ಡಿ ಕೆ ಶಿವಕುಮಾರ್ ವಿರುದ್ಧ ಏನು ಒಂದು ಅಕ್ರಮ ಆಸ್ತಿ ಗಳಿಕೆ ಪ್ರಕರಣ ಇದೆ, 2020 ಸಿ ಬಿ ಐ ತನಿಖೆಯನ್ನು ಮಾಡ್ತಾ ಇರುವಂಥದ್ದು, ಮತ್ತು ಈ ಒಂದು ತನಿಖೆಯನ್ನಿಗೆ ತಡೆ ಏನು ಮಾಡಬೇಕು ಅಥವಾ ಅದಕ್ಕೆ ಅದನ್ನು ತನಿಖೆಯಿಂದ ಹೊರಗೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲೊಂದು ಕಡೆ ರಾಜ್ಯ ಸರ್ಕಾರ ನವೆಂಬರ್ 23 ಕ್ಯಾಬಿನೆಟ್ ಮೂಲಕ ಒಂದು ಅನುಮತಿಯನ್ನು ಹಿಂಪಡೆಯುವ ಮೂಲಕ ಎಲ್ಲ ಒಂದು ಕಡೆ ಸಿ ಬಿ ಐ ತನಿಖೆಯಿಂದ ಬಚಾವ್ ಆಗಬೇಕು ಅಥವಾ ಸಿ ಬಿ ಐ ತನಿಖೆಯಿಂದ ಅವ್ರನ್ನ ಡಿ ಸಿ ಎಂ ಅವ್ರನ್ನ ರಕ್ಷಣೆ ಮಾಡಬೇಕು ನಿಟ್ಟಿನಲ್ಲಿ ಒಂದು ಆದೇಶವನ್ನು ಏನು ಮಾಡಿದ್ರು, ಆ ಒಂದು ಆದೇಶವನ್ನು ಪ್ರಶ್ನೆ ಮಾಡಿ ಈಗ ಶಾಸಕರಾದಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಏನೋ ಒಂದು ರಿಟ್ ಅರ್ಜಿಯನ್ನು ಹೈಕೋರ್ಟ್ ಮುಂದೆ ಸಲ್ಲಿಸಿರುವಂಥದ್ದು. ಅವರ ಪ್ರಮುಖವಾದಂಥ ಪ್ರಶ್ನೆ ಇರುವಂಥದ್ದು ಏನಂದರೆ, ಯಾವುದೇ ಒಂದು ಸರ್ಕಾರ ಒಮ್ಮೆ ಅನುಮತಿಯನ್ನು ಕೊಟ್ಟದ್ದೇ ಆದಲ್ಲಿ ಆ ಅನುಮತಿಯನ್ನು ಮತ್ತೆ ಹಿಂಪಡೀಲಿಕ್ಕೆ ಸಾಧ್ಯ ಇಲ್ಲ. ರೆಟ್ರಾಸ್ಪೆಕ್ಟಿವ್ ಎಫೆಕ್ಟ್ ಅಂದರೆ ಪೂರ್ವಾವಧಿ ಅಂದರೆ ಹಿಂದಿನ ಅವಧಿಯಲ್ಲಿ ಕೊಟ್ಟಂಥ ಆದೇಶವನ್ನು ಮತ್ತು ನಂತರ ದಿನಗಳಲ್ಲಿ ವಾಪಸ್ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಏನೋ ಕಾಜಿ ಡೋಗ್ರಿ ಪ್ರಕರಣ ಆಗಲಿ ಅಥವಾ ಕೇರಳದ ಏನು ನಂಬಿಯಾರ್ ಪ್ರಕರಣದ ಪ್ರಮುಖ ವಿಚಾರಗಳಿಟ್ಟುಕೊಂಡು ಒಂದು ಅರ್ಜಿಯನ್ನು ಸಲ್ಲಿಸಿರುವಂಥದ್ದು ಅದು ವಿಚಾರಣೆಗೆ ಇವತ್ತು ಬಂತು. ಅದರ ಜೊತೆಗೆ ಇವತ್ತು ಬೆಳಿಗ್ಗೆ ಸಿ ಬಿ ಐ ವಕೀಲರು ಕೂಡ ಸಿ ಬಿ ಐ ಕೂಡ ಒಂದು
ಅರ್ಜಿಯನ್ನು ಸಲ್ಲಿಸಿದೆ. ಅಂದರೆ ಡಿಸೆಂಬರ್ 22ನೇ ತಾರೀಕು ರಾಜ್ಯ ಸರ್ಕಾರ ಇದೇ ಡಿ ಕೆ ಶಿವಕುಮಾರ್ ವಿರುದ್ಧದ ಪ್ರಕರಣವನ್ನು CBIಯಿಂದ ನಾವು ವಿಡ್ರಾ ಮಾಡಿದ್ವಿ, ಆ ಪ್ರಕರಣದ ತನಿಖೆ ಲೋಕಾಯುಕ್ತ ಪೊಲೀಸರ ಮುಂದೆ ಆಗಬೇಕು ಅಂತೇಳಿ ಒಂದು ನೋಟಿಫಿಕೇಶನ್ ಹೊರಡಿಸಿದ್ರು. ಆ ಒಂದು ನೋಟಿಫಿಕೇಶನ್ ಕೂಡ ಚಾಲೆಂಜ್ ಮಾಡಿರುವಂಥದ್ದು, ತನಿಖೆಯನ್ನು ಮಾಡ್ತಿದ್ರೆ ಅದು ತನಿಖೆಯನ್ನು ಮಾಡಬಾರ್ದು, ಈಗಾಗಲೇ ನಾವು ತನಿಖೆಯನ್ನು ಮಾಡ್ತಾ ಇದ್ದೀವಿ, ಅದು ಬಹುತೇಕ ಅಂತಿಮ ಹಂತಕ್ಕೆ ಬಂದಿದೆ, 90% ಮುಕ್ತ ಆಗಿದೆ, ಅಂದರೆ ಅಂತಿಮ ವರದಿ ಕೋರ್ಟ್ಗೆ ಸಲ್ಲಿಸುವಂಥ ಹಂತದಲ್ಲಿ ಈ ರೀತಿ ವಾಪಸ್ ತೆಗೆದುಕೊಳ್ಳುವಂಥದ್ದು ಸಾಧ್ಯ ಅಲ್ಲ ಅಂತೇಳಿ ಅರ್ಜಿಯನ್ನು ಸಲ್ಲಿಸಿದ್ರು. ಈ ಎರಡೂ ಅರ್ಜಿಯನ್ನು ಕ್ಲಬ್ ಮಾಡಿ ಇವತ್ತು ವಿಚಾರಣೆಯನ್ನು ಕೈಗೆತ್ತಿಕೊಳ್ಳಲಾಯಿತು. ಆ ವಿಚಾರಣೆ ಕೈಗೆತ್ತಿಕೊಂಡಂಥ ಆರಂಭದಲ್ಲೇ ಇನ್ನು CBI ಪರ ವಕೀಲರು ಒಂದು ವಾದವನ್ನು ಮಾಡ್ತಾರೆ. ಈ ರೀತಿಯಾಗಿ ಒಂದು ಕಡೆ ಒಂದು ತನಿಖಾ ಏಜೆನ್ಸಿ ತನಿಖೆಯನ್ನು ಮಾಡ್ತಾ ಇರೋ ಸಂದರ್ಭದಲ್ಲಿ ಆ ಒಂದು ತನಿಖೆಯನ್ನು ಹಿಂಪಡೆಯುವಂಥದ್ದು ಅಥವಾ ಅದನ್ನು ರದ್ದು ಮಾಡುವಂಥ ಪ್ರಯತ್ನಗಳು ಮಾಡುವಂಥದ್ದು ಸರಿಯಲ್ಲ, ಮತ್ತು ಆ ಒಂದು ತನಿಖೆಯನ್ನು ಮತ್ತೊಂದು ತನಿಖಾ ಏಜೆನ್ಸಿಗೆ ಕೊಡುವಂಥದ್ದು ಸರಿಯಲ್ಲ ಅನ್ನುವಂಥ ನಿಟ್ಟಿನಲ್ಲಿ ವಾದವನ್ನು ಮಾಡ್ತಾರೆ. ಆದರೆ ಇದೊಂದು ಪ್ರಮುಖವಾದ ಪ್ರಶ್ನೆ ಇರೋದ್ರಿಂದ AG ಅವರೇ ಖುದ್ದಾಗಿ ಕೋರ್ಟ್ ಮುಂದೆ ಬರಬೇಕು ಅಂತೇಳಿ ಒಂದು ಏನು ಸೂಚನೆಯನ್ನು ಕೊಡ್ತಾರೆ. ಒಂದು ಕೆಲ ಕಾಲ ವಿಚಾರಣೆ ಮುಂದೂಡುತ್ತೆ, ಶಶಿಕಿರಣ್ ಶೆಟ್ಟಿ AG ಅವರು ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ಮೊದಲು ಎರಡು ಪ್ರಮುಖವಾದ ಎರಡೂ ಅರ್ಜಿದಾರರಿಗೆ ಎರಡು ಪ್ರಮುಖ ಪ್ರಶ್ನೆಯನ್ನು ಕೇಳ್ತಾರೆ. ಇಲ್ಲಿ ಲೋಕಸ್ ಸ್ಟ್ಯಾಂಡ್ ಏನಂಥದ್ದು, ಯಾವುದೇ ಒಂದು ವಿಚಾರವನ್ನು ಪ್ರಶ್ನಿಸುವಂಥ ಅಧಿಕಾರ, ಯಾವ ವಿಚಾರವನ್ನು ಯಾರು ಪ್ರಶ್ನೆ ಮಾಡಬೇಕು ಅನ್ನೋ ಲೋಕಸ್ ಸ್ಟ್ಯಾಂಡಿ ಅಂತಾರೆ. ಆ ಲೋಕಸ್ ಸ್ಟ್ಯಾಂಡಿ ಯತ್ನಾಳ್ ಅವರಿಗೆ ಇದೆಯಾ? ಯಾಕೆಂದರೆ ಇದರ ಈ ಒಂದು ಪ್ರಕರಣದಲ್ಲಿ ಯತ್ನಾಳ್ ಅವರು ದೂರದಾರರಲ್ಲ, ಇನ್ಫಾರ್ಮೆಂಟ್ ಅಲ್ಲ, ಅಥವಾ ತನಿಖೆ ಮಾಡ್ತಾರಂಥ ತನಿಖಾ ಏಜೆನ್ಸಿಯ ಭಾಗ ಅಲ್ಲ. ಹಾಗಾಗಿ ಈ ಪ್ರಕರಣವನ್ನು ಪ್ರಶ್ನೆ ಮಾಡುವಂಥ ಅಧಿಕಾರ ನಿಮಗೆ ಏನಿದೆ, ಸಂವಿಧಾನಾತ್ಮಕವಾಗಿ ಏನು ಅಧಿಕಾರ ಇದೆ ಅನ್ನುವಂಥದ್ದನ್ನು ನೀವು ಎಸ್ಟಾಬ್ಲಿಷ್ ಮಾಡಬೇಕು. ಆ ಲೋಕಸ್ ಸ್ಟ್ಯಾಂಡಿಯನ್ನು ಡಿಸೈಡ್ ಮಾಡಿದರೆ, ಅಂದರೆ ಕ್ಯಾಬಿನೆಟ್ ತೆಗೆದುಕೊಂಡು ನಿರ್ಧಾರವನ್ನು ಸರಿನ ತಪ್ಪು ಅದರ ನಂತರ ನಿರ್ಧಾರ ಮಾಡೋಣ. ಆದರೆ ನಿಮ್ಮ ಅರ್ಜಿಯನ್ನು ನಾವು ವಿಚಾರಣೆ ಯಾಕೆ ಮಾಡಬೇಕು, ವಿಚಾರಣೆ ನಿಮ್ಮ ಅರ್ಜಿ ಊರ್ಜಿತವಾಗಿದೆಯೇ ಅದನ್ನು ಮೊದಲು ನೀವು ಸಾಬೀತು ಮಾಡಿ ಅಂತೇಳಿ ಅವರಿಗೆ ಪ್ರಶ್ನೆಯನ್ನು ಕೇಳ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಈ ಹಿಂದೆ ಕೊಟ್ಟಂಥ ಹಲವು ಪ್ರಕರಣಗಳಲ್ಲಿ ಅಂದರೆ ವ್ಯಕ್ತಪಡಿಸುವಂಥ ಅಭಿಪ್ರಾಯಗಳನ್ನು ಉಲ್ಲೇಖ ಮಾಡುವ ಮೂಲಕ ಯತ್ನಾಳ್ ಅವರ ಪರ ವಕೀಲರು ವೆಂಕಟೇಶ್ ದಳವೆ ಅವರು ಯತ್ನಾಳ್ ಅವರಿಗೆ ಕೂಡ ಈ ಅರ್ಜಿಯನ್ನು ಹಾಕ್ಲಿಕ್ಕೆ ಅವಕಾಶಗಳಿದೆ ಅನ್ನುವಂಥದ್ದು, ಮತ್ತು ಏನು DK ಶಿವಕುಮಾರ್ ಅವರು CJ ಬೆಂಚ್ ಮುಂದೆ ಏನು ಸರ್ಕಾರದ ಅನುಮತಿಯನ್ನು ಪ್ರಶ್ನೆ ಮಾಡಿ ಸಲ್ಲಿಸಿದಂಥ ಅರ್ಜಿಯನ್ನು ಹಿಂಪಡೆಯುವಂಥ ಸಂದರ್ಭದಲ್ಲಿ ಕೂಡ ಆ ನ್ಯಾಯಪೀಠ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿತ್ತು. ನಿಮಗೆ ಅಧಿಕಾರ ಇದೆ, ನಿಮಗೆ ಅವಕಾಶಗಳಿದೆ, ನೀವು ಇದನ್ನು ಪ್ರತ್ಯೇಕವಾದ ರಿಟ್ ಪಿಟಿಷನ್ ಹಾಕಬಹುದು ಅನ್ನುವಂಥ ಒಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿತ್ತು. ಆ ಎಲ್ಲ ವಿಚಾರಗಳನ್ನು ಕೂಡ ಅಲ್ಲಿ ಏನು ಮೆನ್ಷನ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಮಧ್ಯಪ್ರವೇಶ ಮಾಡಿದಂಥ ಶಶಿಕಿರಣ್ ಶೆಟ್ಟಿ ಅವರು ಕೂಡ ಇದು ಏನು ಯತ್ನಾಳ್ ಅವರಿಗೆ ಈ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶಗಳಿಲ್ಲ, ಎಲ್ಲ ಒಂದು ಕಡೆ ರಾಜಕೀಯ ಅಂದರೆ ಅವರು ಅಪೋನೆಂಟ್ ಪಾರ್ಟಿಯಲ್ಲಿರುವಂಥವ್ರು, ಹಾಗಾಗಿ ರಾಜಕೀಯ ದುರುದ್ದೇಶದಿಂದ ಈ ರೀತಿಯಾದ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅದರ ಜೊತೆಗೆ ಏನು DK ಶಿವಕುಮಾರ್ ಅವರು ಯತ್ನಾಳ್ ವಿರುದ್ಧ ಒಂದು ಮಾನನಷ್ಟ ಮೊಕದ್ದಮೆಯನ್ನು ಹಾಕಿದ್ದಾರೆ, ಅದು ಕೋರ್ಟ್ನಲ್ಲಿ ವಿಚಾರಣಾ ಹಂತದಲ್ಲಿರುವಂಥದ್ದು. ಹೀಗಾಗಿ ಅವರ ವೈಯಕ್ತಿಕ ದ್ವೇಷದಿಂದ ಅಥವಾ ರಾಜಕೀಯ ದುರುದ್ದೇಶದಿಂದ ಈ ರೀತಿ ಅರ್ಜಿಯನ್ನು ಹಾಕಿರುವಂಥದ್ದು, ಇದು ಈ ಅರ್ಜಿ ಮೇಂಟೈನೇಬಲ್ ಅಲ್ಲ, ಇದನ್ನು ನೀವು ವಿಚಾರಣೆಗೆ ಕೈಗೆತ್ತಿಕೊಳ್ಳುವಂಥದ್ದು ಮುಂದುವರಿಸುವಂಥ ಅಗತ್ಯ ಇಲ್ಲ, ಅರ್ಜಿಯನ್ನು ವಜಾ ಮಾಡಬೇಕು ಅಂತೇಳಿ ವಾದವನ್ನು ಮಂಡಿಸ್ತಾರೆ. ಅದಾದ ನಂತರ CBI ಇವತ್ತು ಒಂದು ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಿದ್ದು, ಲೋಕಾಯುಕ್ತಕ್ಕೆ ತನಿಖೆಗೆ ಆದೇಶ ಮಾಡಿದ ಆದೇಶವನ್ನು ಪ್ರಶ್ನೆ ಮಾಡಿದ್ದು, ಅದರ ಆ ಸಂದರ್ಭದಲ್ಲಿ ಕೂಡ CBI ಪರ ವಕೀಲರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ, ನಿಮಗೆ ಲೋಕಸ್ ಸ್ಟ್ಯಾಂಡ್ ಇದೆಯಾ ಅನ್ನೋದು. ಆಗ ಕಡಾಖಂಡಿತವಾಗಿ CBI ಪರ ವಕೀಲರಂತ ಪ್ರಸನ್ನ ಕುಮಾರ್ ಹೇಳ್ತಾರೆ, ಯಾಕೆಂದರೆ ನಾವು ಇದನ್ನು ತನಿಖೆಯನ್ನು ಮಾಡ್ತಾ ಇದ್ದೀವಿ, ಅಂತಿಮದಲ್ಲಿ ತನಿಖೆ ಇದೆ, ನಮಗೆ ಲೋಕಸ್ ಸ್ಟ್ಯಾಂಡ್ ಇದೆ. ಹಾಗಾಗಿ ಈ ಒಂದು ಏನು ಕ್ಯಾಬಿನೆಟ್ ಆದೇಶವೂ ಸರಿ ಇಲ್ಲ, ಜೊತೆಗೆ ಈ ಲೋಕಾಯುಕ್ತಕ್ಕೆ ನಮ್ಮಿಂದ ಅಂದರೆ CBIಯಿಂದ ತನಿಖೆಯ ಏನು ಆ FIR ಒಂದೊಂದು ಕಡೆ ವರ್ಗಾವಣೆ ಮಾಡುವಂಥದ್ದು, ಅದನ್ನು ಕಿತ್ಕೊಳ್ಳುವಂಥದ್ದು, ತನಿಖಾ ಅಧಿಕಾರವನ್ನು ಮೊಟಕುಗೊಳಿಸುವಂಥದ್ದು ಏನಿದೆ ಅದು ಸರಿಯಲ್ಲ ಅನ್ನೋಂಥ ರೀತಿಯಲ್ಲಿ ವಾದವನ್ನು ಮಂಡಿಸ್ತಾರೆ. ಎಲ್ಲ ವಾದವನ್ನು ಕೂಡ ಏನು ಕೃಷ್ಣ ದೀಕ್ಷಿತ್ ಅವರು ಬರ್ಕೊಳ್ತಾರೆ. ಅದರ ಜೊತೆಗೆ ಈ ಮಧ್ಯೆ ಒಂದಷ್ಟು ಅವರಿಗೆ CBI ಅವರಾಗಲಿ ಅಥವಾ ರಾಜ್ಯ ಸರ್ಕಾರದ AG ಅವರಾಗಲಿ ಅಥವಾ ಅಂದರೆ ಯತ್ನಾಳ್ ಪರ ವಕೀಲರು ಕೂಡ ಅವರ ವಾದವನ್ನು ಏನು ಅದಕ್ಕೆ ಅವ್ರಿಗೆ ಸಂಬಂಧಪಟ್ಟಂತೆ ಅದು ಒಂದು ಸುಪ್ರೀಂ ಕೋರ್ಟ್ನ ಕೆಲವು ಬೇರೆ ಬೇರೆ ರಾಜ್ಯದ ಹೈಕೋರ್ಟಿನ ಆದೇಶಗಳನ್ನು ಉಲ್ಲೇಖವನ್ನು ಮಾಡುವ ಮೂಲಕ, ಸೈಟೇಷನ್ಗಳನ್ನು ಉಲ್ಲೇಖವನ್ನು ಮಾಡುವ ಮೂಲಕ, ಹೈಕೋರ್ಟ್ ನ್ಯಾಯಮೂರ್ತಿಗಳ ಅಭಿಪ್ರಾಯವನ್ನು ಉಲ್ಲೇಖ ಮಾಡುವಂಥ ಮೂಲಕ ತಮ್ಮ ವಾದ ಸರಿ ಅನ್ನೋದನ್ನು ವಾದವನ್ನು ಮಾಡ್ತಾರೆ. ಅದಾದ ನಂತರ ಕೃಷ್ಣ ದೀಕ್ಷಿತ್ ಅವರು ನ್ಯಾಯಮೂರ್ತಿಗಳು ಒಂದು ವಿಚಾರ ಹೇಳ್ತಾರೆ, ಇದು ಕ್ಯಾಬಿನೆಟ್ ಕೂಡ ಒಂದು ಸಂವಿಧಾನಾತ್ಮಕವಾದಂಥ ಅಂಗ ಆಗಿರುವಂಥದ್ದು, ಅದು ಸಂವಿಧಾನಾತ್ಮಕವಾಗಿ ಕೆಲಸ ಮಾಡ್ತದೆ ಕ್ಯಾಬಿನೆಟ್, ಕ್ಯಾಬಿನೆಟ್ ನಿರ್ಧಾರವನ್ನು ಪ್ರಶ್ನೆ ಮಾಡ್ತಾ ಇದ್ದೀರಿ, ಜೊತೆಗೆ ಇಲ್ಲೊಂದಷ್ಟು ಸಂವಿಧಾನಾತ್ಮಕ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ, ಇದನ್ನೆಲ್ಲವನ್ನು ಇದೆಲ್ಲವೂ ಕೂಡ ಒಂದು ರೆಕ್ಟಿಫೈ ಆಗಬೇಕು, ವಾದವು ಪ್ರತಿವಾದವನ್ನು ಕೇಳಬೇಕು ಅನ್ನುವಂಥದ್ದಾದರೆ ಅದು ಒಂದು ವಿಸ್ತೃತವಾದಂಥ ಪೀಠದ ಮುಂದೆ ಆಗಬೇಕು. ಇದು ಹೇಗೆ ರಮೇಶ್ ಆಗುವಂಥದ್ದು ಒಂದು ಕೇಸು DK ಶಿವಕುಮಾರ್ ಅವರ ವಿರುದ್ಧ ಇರೋದು, 75 ಕೋಟಿ ರೂಪಾಯಿ ಅಕ್ರಮ ಆಸ್ತಿಯನ್ನು ಗಳಿಸಿದ್ದಾರೆ 2013 2018 ಅಂತ. ಈಗ ಆಲ್ರೆಡಿ CBI ಅದರ ಮೇಲೆ FIR ದಾಖಲಿಸಿಕೊಂಡಿದೆ. ಒಂದು ಕಡೆ FIR ಇರಬೇಕಾದ್ರೆ ಲೋಕಾಯುಕ್ತಕ್ಕೂ ರಾಜ್ಯ ಸರ್ಕಾರ ಈಗ ತನಿಖೆಯನ್ನು ವರ್ಗಾವಣೆ ಮಾಡಿದೆ, CBIನಿಂದ ವಾಪಸ್ ಪಡೆದು.
ಲೋಕಾಯುಕ್ತ ಈಗ FIR ಅನ್ನು ದಾಖಲಿಸ್ಕೊಂಡು ತನಿಖೆ ಶುರು ಮಾಡಿದ್ಯಾ ಹೇಗೆ ಅಂತ? ಯಾಕಂದರೆ ಒಂದು 4-5 ದಿನಗಳ ಹಿಂದೆ ಅಷ್ಟೇ CBIನಿಂದ ಒಂದಷ್ಟು ಜನರಿಗೆ ನೋಟಿಸ್ ಹೋಗಿತ್ತು. DK ಶಿವಕುಮಾರ್ ಕೇರಳದ ಯಾವುದೋ ಒಂದು ಚಾನಲ್ನಲ್ಲಿ ಹೂಡಿಕೆ ಮಾಡಿದ್ದಾರೆ ಅಂತ ಆ ಚಾನಲ್ನ MDಗೆ ನೋಟಿಸ್ ಕೊಟ್ಟಿದ್ದರು. ಅಂದರೆ CBI ಸರ್ಕಾರ ಆದೇಶವನ್ನು ವಾಪಸ್ ಪಡೆದ ನಂತರವೂ ತನಿಖೆಯನ್ನೇ ನಿಲ್ಲಿಸಿಲ್ಲ. ಹಾಗಾಗಿ ಒಂದೇ ಕೇಸನ್ನು ಇಬ್ಬರು ಏಕಕಾಲದಲ್ಲಿ ತನಿಖೆ ಮಾಡ್ತಾ ಇದ್ದಾರೆ, 2 FIR ಸಾಧ್ಯನಾ ಇದು ಅಂತ? ಖಂಡಿತ, ಅದೇ ಪ್ರಮುಖವಾದಂಥ ಪ್ರಶ್ನೆ ಇರುವಂಥದ್ದು ಇದಕ್ಕೆ ನ್ಯಾಯಪೀಠದ ಮುಂದೆ ಇರುವಂಥದ್ದು. ಅಂದರೆ ಈ ಒಂದು ವಿಚಾರಣಾ ಸಂದರ್ಭದಲ್ಲಿ, ವಾದ ಪ್ರತಿವಾದ ಆಗೋ ಸಂದರ್ಭದಲ್ಲಿ CBI ಪರ ವಕೀಲರು ಹೇಳ್ತಾರೆ, ಈಗಾಗಲೇ ಸರ್ಕಾರ ಲೋಕಾಯುಕ್ತಕ್ಕೆ ಒಂದು ನೋಟಿಫಿಕೇಶನ್ನ ಹೊರಡಿಸಿದೆ, ಅವರು ತನಿಖೆಯನ್ನು ಆರಂಭಿಸಿದ್ದಾರೆ, FIR ಮಾಡ್ಕೊಂಡಿದ್ದಾರೆ, ಹಾಗಾಗಿ ಅದರ ತನಿಖೆಯನ್ನು ನಿಲ್ಲಿಸಬೇಕು, ತನಿಖೆ ಮುಂದುವರಿಸಬಾರ್ದು ಅಂತ ವಾದವನ್ನು ಮಾಡ್ತಾರೆ. ಆಗ ಮಧ್ಯಪ್ರವೇಶ ಮಾಡಿದಂಥ AG ಶಶಿಕಿರಣ್ ಶೆಟ್ಟಿ ಅವರು, ನಾವು FIR ಇನ್ನೂ ದಾಖಲು ಮಾಡಿಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಆವಾಗ ಇಲ್ಲ, ತನಿಖೆ ಆರಂಭ ಆಗಿದೆ ಅನ್ನುವಂಥ ಏನು ವಾದಕ್ಕೆ ಮುಂದಿನ ಸಂದರ್ಭದಲ್ಲಿ ಏನಾದರೂ ದಾಖಲೆಗಳಿದೆ, ನಾವು ತನಿಖೆಯನ್ನು ಆರಂಭಿಸಿದ್ವಿ ಅಂದಕ್ಕೆ ದಾಖಲೆಗಳಿದ್ರೆ ಸಬ್ಮಿಟ್ ಮಾಡಲಿ ಕೋರ್ಟ್ ಮುಂದೆ ಅನ್ನುವಂಥ ವಾದ ಪ್ರತಿವಾದ ಒಂದಷ್ಟು ಹೀಟೆಡ್ ಆರ್ಗ್ಯುಮೆಂಟ್ ಕೂಡ ನಡೆಯುತ್ತೆ. ಸೊ ಅದಾದ ನಂತರ CBI ಪರ ವಕೀಲರು ಒಂದು ವಾದವನ್ನು ಮಾಡ್ತಾರೆ ಕೋರ್ಟ್ ಮುಂದೆ. ಅಂದರೆ ಸದ್ಯಕ್ಕೆ ಲೋಕಾಯುಕ್ತ ಪೊಲೀಸರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ತನಿಖಾ ಪ್ರಕ್ರಿಯೆಗಳನ್ನು ಮಾಡಬಾರದು, ಅದಕ್ಕೆ ತಡೆಯನ್ನು ಕೊಡಿ ಎಂದು ಮನವಿಯನ್ನು ಮಾಡ್ತಾರೆ. ತಕ್ಷಣಕ್ಕೆ AG ಅವರು ಕೂಡ ಆಗಿದ್ದರೆ CBI ತನಿಖೆಗೂ ಕೂಡ ತಡೆಯನ್ನು ಕೊಡಬೇಕು, ಅವರು ಕೂಡ ಯಾವುದೇ ಪ್ರಕ್ರಿಯೆಗಳನ್ನು ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಅವರು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ. ಆಗ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಅವರು ಹೇಳ್ತಾರೆ, ನಾನು ನಿಮ್ಮ ಇಬ್ಬರ ವಾದವನ್ನು ಕೂಡ ನಾನಿಲ್ಲಿ ಬರ್ಕೊಳ್ತೇನೆ, ಆದರೆ ನಿಮ್ಮ ಯಾವ ಮನವಿಯನ್ನು ನಾನು ಪುರಸ್ಕರಿಸೋದಿಲ್ಲ, ಯಾವ್ದು ರೀತಿಯಾದ ಆದೇಶವನ್ನು ಮಾಡೋದಿಲ್ಲ. ಅದು ಎಲ್ಲವೂ ಕೂಡ CJ ಅವರು ನಿರ್ಧಾರ ಮಾಡ್ತಾರೆ, ಮತ್ತು CJ ಅವರು ಯಾವ ಒಂದು ಪೀಠವನ್ನು ರಚನೆ ಮಾಡ್ತಾರೆ, ಪೀಠ ನಿರ್ಧಾರ ಮಾಡ್ತೇನೆ ಅಂತ ವಿಚಾರ ಹೇಳಿದ್ರಂಥದ್ದು. ಹಾಗಾಗಿ ಇವತ್ತು ಯಾವುದೇ ಅಧಿಕೃತ ಆದೇಶ ಬಂದಿಲ್ಲ, ಒಂದು ಹೀಟೆಡ್ ಆರ್ಗ್ಯುಮೆಂಟ್ ಕೂಡ ತುಂಬ ಏನು ಹೈ ವೋಲ್ಟೇಜ್ ಆಗಿತ್ತು. ಶಶಿಶೇಖರ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.